ಅಣೆಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ ಜುಲೈ 14ರಿಂದ ಜುಲೈ 18ರವರೆಗೆ ಅಣ್ಣಮ್ಮ ದೇವಿ ಮತ್ತು ಅತ್ತಿಬೆಲೆ ಗ್ರಾಮ ದೇವತೆಗಳ ದೀಪೋತ್ಸವ ಕಾರ್ಯಕ್ರಮ ಗ್ರಾಮಸ್ಥರ ಸಮ್ಮುಖದಲ್ಲಿ ನಡೆಯಲಿದ್ದು, ಮೊದಲನೇ ದಿನವಾದ ಇಂದು ಬೆಂಗಳೂರು ನಗರ ದೇವತೆಯಾದ ಅಣ್ಣಮ್ಮ ದೇವಿಯ ಉತ್ಸವ ಮೂರ್ತಿ ಮತ್ತು ಗ್ರಾಮ ದೇವತೆಗಳ ಉತ್ಸವ ಮೂರ್ತಿಗಳನ್ನು ಕರೆತಂದು ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಅತ್ತಿಬೆಲೆಯ ಪಟ್ಟಾಳಮ್ಮ ದೇವಾಲಯದ ಆವರಣದಲ್ಲಿ ಉತ್ಸವ ಮೂರ್ತಿಗಳನ್ನು ಶಾಸ್ತ್ರೋತ್ತರವಾಗಿ ಪ್ರತಿಷ್ಠಾಪನೆ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಅಣ್ಣಮ್ಮ ದೇವಿಯ ಉತ್ಸವ ಮೂರ್ತಿಯ ಅತ್ತಿಬೆಲೆಗೆ ಆಗಮನವಾಗುತ್ತಿದ್ದಂತೆ ಮಹಿಳೆಯರು ಪೂರ್ಣ ಕುಂಭ ಕಳಸ ಹೊತ್ತು ದೇವಿಗೆ ಭವ್ಯ ಸ್ವಾಗತ ಕೋರಲಾಯಿತು. ಹಾಗೆಯೇ ತಮಟೆ ವಾದ್ಯದೊಂದಿಗೆ ಅತ್ತಿಬೆಲೆ ವೃತ್ತದಿಂದ ಪಟ್ಟಾಳಮ್ಮ ದೇವಾಲಯದವರೆಗೆ ಅಣ್ಣಮ್ಮ ದೇವಿ ಉತ್ಸವ ಮೂರ್ತಿಯನ್ನು ಗ್ರಾಮಸ್ಥರು ಮೆರವಣಿಗೆ ನಡೆಸಲಾಯಿತು. ಇನ್ನು ಈ ವೇಳೆ ಅತ್ತಿಬೆಲೆ ಗೋಪಾಲಕೃಷ್ಣ ಮಾತನಾಡಿ, ಅತ್ತಿಬೆಲೆ ಗ್ರಾಮದ ಒಳಿತಿಗಾಗಿ ಕಳೆದ 19 ವರ್ಷಗಳಿಂದ ಅಣ್ಣಮ್ಮ ದೇವಿ ಮತ್ತು ಅತ್ತಿಬೆಲೆ ಗ್ರಾಮ ದೇವತೆಗಳ ದೀಪೋತ್ಸವ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಗ್ರಾಮಸ್ಥರೆಲ್ಲ ಒಟ್ಟಾಗಿ ಸೇರಿ ದೀಪೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಅತ್ತಿಬೆಲೆ ಗ್ರಾಮಸ್ಥರು ಮತ್ತು ಅತ್ತಿಬೆಲೆ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು 4 ದಿನಗಳ ಕಾಲ ನಡೆಯುವ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವಿ ಕೃಪೆಗೆ ಪಾತ್ರರಾಗಬೇಕು ಎಂದು ಮನವಿ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಅಣ್ಣಮ್ಮ ದೇವಿ ಸೇವಾ ಸಮಿತಿಯ ಪದಾಧಿಕಾರಿಗಳು ಮತ್ತು ಅತ್ತಿಬೆಲೆ ಗ್ರಾಮಸ್ಥರು ಭಾಗವಹಿಸಿದರು. ಬಂದಾಳೋ ನಮ್ಮಮ್ಮ ಅಣ್ಣಮ್ಮ ದೇವತೆ, ತಂದಾಳೋ ಆನಂದ ನಮ್ಮೂರಿಗೆ, ತಾಯಿ ಕೃಪೆಗಾಗಿ ಬಂದೇವು ನಾವಾಗಿ, ನಮ್ಮನ್ನು ಸಲಹಲೆಂದು ಬಂದ ನಮ್ಮಮ್ಮ, ನಸು ಮುನಿಸಿನಿಂದ ನಮ್ಮಮ್ಮ ಬಂದಾಗ, ಜರಿಯದಿರಿ ಜಗದಾಂಬೆ ಇವಳು, ಮಾರಿ ಹೆಮ್ಮಾರಿಯಲ್ಲ ಕರುಣಾಡರಾಳಿದ ಒಡೆಯರ ದೇವಿ, ಚಾಮುಂಡಿ ತಾಯಿ ಈ ನಮ್ಮ ದೇವಿ. ಹೊತ್ತವಳೆ ಈ ನಮ್ಮ ದೇವಿ, ಇನಿಪು ಕನ್ನಡದ ಚಾಮುಂಡಿ ತಾಯಿ, ಬಂದಾಳೋ ನಮ್ಮಮ್ಮ ಅಣ್ಣಮ್ಮ ದೇವತೆ, ತಂದಾಳೋ ಆನಂದ ನಮ್ಮೂರಿಗೆ. ಚಪ್ಪೆಯ ಹೊಡೆತವನೆ ತಂದು ಎರ್ರೆಯ ಬಡಿತಕ್ಕೆ ಮೈ ಮರೆತು ನಿಂದು, ಬೇತಾಳ ಭೂತಕ್ಕೆ ಗರಬಡಿಸಲೆಂದು ಬಂದೆಯ ತಾಯಿ ಮನೆ ಮುಂದೆ ಇಂದು. ಹೋಯ್ ಬಂದಾಳೋ ನಮ್ಮ ಜೆ ಮಾಯೇ ಲಕ್ಷ್ಮಿ ದೇವಿ, ಮಾರಿ ಮೇರಿ ಗೌರಿ ಅಮ್ಮ, ತಾಯಿ ಎಲ್ಲಮ್ಮ ಮಾಯಿ ದುರ್ಗಮ್ಮ, ಎಲ್ಲವ್ವ ಹೊನ್ನಮ್ಮ ಎಲ್ಲ ನಿನ್ನಮ್ಮ. ಬಂದಾಳು ನಮ್ಮಮ್ಮ ಅಣ್ಣಮ್ಮ ದೇವತೆ, ತಂದಾಳೋ ಆನಂದ ನಮ್ಮೂರಿಗೆ, ತಾಯಿ ಕೃಪೆಗಾಗಿ ಬಂದೇವು ನಾವಾಗಿ, ನಮ್ಮನ್ನು ಸಲಹಲೆಂದು ಬಂದ ನಮ್ಮಮ್ಮ, ಬಂದಾಳೋ ನಮ್ಮಮ್ಮ ಅಣ್ಣಮ್ಮ ದೇವತೆ, ತಂದಾಳೋ ಆನಂದ ನಮ್ಮೂರಿಗೆ, ಬಂದಾಳೋ ನಮ್ಮಮ್ಮ ಅಣ್ಣಮ್ಮ ದೇವತೆ, ಬಂದಾಳೋ ಆನಂದ ನಮ್ಮೂರಿಗೆ, ಬಂದಾಳೋ ನಮ್ಮಮ್ಮ ಅಣ್ಣಮ್ಮ ದೇವತೆ.
ತಂದಾಳು ಆನಂದ ನಮ್ಮೂರಿಗೆ. ತಾಯಿ ಕೃಪೆಗಾಗಿ ಬಂದೇವು ನಾವಾಗಿ ನಮ್ಮನ್ನು ಸಲಹಲೆಂದು ಬಂದ ನಮ್ಮಮ್ಮ. ನಸು ಮುನಿಸಿನಿಂದ ನಮ್ಮಮ್ಮ ಬಂದಾಗ ಜರಿಯದಿರಿ ಜಗದಾಂಬೆ ಇವಳು. ಮಾರಿ ಹೆಮ್ಮಾರಿಯಲ್ಲ ಕರುಣಾಡರಾಳಿದ ಒಡೆಯರ ದೇವಿ ಚಾಮುಂಡಿ ತಾಯಿ ಈ ನಮ್ಮ ದೇವಿ. ಹೊತ್ತವಳೆ ಈ ನಮ್ಮ ದೇವಿ, ಇನಿಪು ಕನ್ನಡದ ಚಾಮುಂಡಿ ತಾಯಿ. ಚಪ್ಪೆಯ ಹೊಡೆತವನೆ ತಂದು ಎರ್ರೆಯ ಬಡಿತಕ್ಕೆ ಮೈ ಮರೆತು ನಿಂದು ಬೇತಾಳ ಭೂತಕ್ಕೆ ಗರಬಡಿಸಲೆಂದು ಬಂದೆಯ ತಾಯಿ ಮನೆ ಮುಂದೆ ಇಂದು. ಹೋಯ್ ಬಾರಿಯೂ ಸಹ ಬೆಂಗಳೂರು ನಗರ ದೇವತೆ ಗ್ರಾಮ ದೇವತೆ ಅಣ್ಣಮ್ಮ ದೇವಿಯನ್ನು ಕರೆದುಕೊಂಡು ಅತ್ತಿಬೆಲೆ ಗ್ರಾಮಕ್ಕೆ ದೀಪೋತ್ಸವ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಗುರುವಾರ ತಂದು ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಈ ಐದು ದಿನಗಳಲ್ಲಿ ಗುರುವಾರ ಅಣ್ಣಮ್ಮನ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಮತ್ತು ಕೋಟೆ ಮಾರಮ್ಮನ ತಗೊಂಬಂದು ಪಟಾಲಮ್ಮ ದೇವಸ್ಥಾನದ ಆವರಣದಲ್ಲಿ ಬಲಗಡೆ ಪ್ರತಿಷ್ಠಾಪನೆ ಮಾಡಿ ಊರಿನ ಜನತೆ ಶುಕ್ರವಾರ ಶನಿವಾರ ಭಾನುವಾರ ವಿಶೇಷವಾಗಿ ದೀಪಗಳನ್ನು ಮಾಡುವ ಒಂದು ಪದ್ಧತಿ ಬಂದಿದೆ. 8 ವರ್ಷಗಳ ಹಿಂದೆ ಇದೇ ಊರಬ್ಬನ ದೀಪೋತ್ಸವ ಕಾರ್ಯಕ್ರಮ ಊರಬ್ಬ ಅಂತ ಮಾಡಿದ್ವಿ. ಬಟ್ ಕರೋನಾ 2 ವರ್ಷ ಬಂತು, ಆಗ ಅದು ಸ್ಟಾಪ್ ಆಗಿದ್ದರಿಂದ ಈ ಸಾರಿ ವಿಶೇಷವಾಗಿ ಗ್ರಾಮದ ಎಲ್ಲ ಜನಾಂಗದ ಎಲ್ಲ ಸಂಘ ಸಂಸ್ಥೆಗಳ ಎಲ್ಲ ಜನಾಂಗದ ನಾಯಕರು ಎಲ್ಲ ಸಂಘ ಸಂಸ್ಥೆಗಳು ಊರಿನ ಹಿರಿಯರು ಎಲ್ಲ ಒಟ್ಟಿಗೆ ಒಂದು ತೀರ್ಮಾನ ತಗೊಂಡು ಈ ಸಾರಿ ಊರಬ್ಬ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದಾರೆ. ಆದ್ದರಿಂದ ಈ ಸಾರಿ ಅಣ್ಣಮ್ಮನ ತಂದು ಈ ದಿನ ತಂದಿದ್ದೀವಿ ಅತ್ತಿಬೆಲೆ ಗ್ರಾಮಕ್ಕೆ ಪಡಾಲಮ್ಮ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈಗ ಮಾರಮ್ಮನ ಈಗ ಸ್ವಲ್ಪ ಹೊತ್ತಲ್ಲಿ ಮಾರಮ್ಮ ಬರ್ತಾರೆ. ಆಮೇಲೆ ಸಂಜೆ ಪೂಜಾ ಕಾರ್ಯಕ್ರಮಗಳಿರ್ತದೆ, ದಿನ ಪ್ರಸಾದ ಇರ್ತದೆ. ಶುಕ್ರವಾರ ವಿಶೇಷ ದೀಪಗಳು ಮಾಡೋರು ಮಾಡ್ತಾರೆ, ಬೇರೆ ಬ್ರಾಹ್ಮಣರು ಲಿಂಗಾಯತರು ನಮ್ಮ ಸಾಧು ಜನಾಂಗದವರು ಶುಕ್ರವಾರ ಸಾಮಾನ್ಯವಾಗಿ ಮಾಡ್ಕೊತಾರೆ. ಭಾನುವಾರ ಊರಬ್ಬ, ಶನಿವಾರ ಬಸವೇಶ್ವರಿಗೆ ಅದಕ್ಕೆ ಪೂಜೆ ದೀಪಗಳು ಮಾಡ್ತಾರೆ, ಭಾನುವಾರ ಊರಬ್ಬ. ಭಾನುವಾರದಲ್ಲಿ ಗ್ರಾಮದ ಪ್ರತಿಯೊಂದು ಜನಾಂಗದವರು ಒಟ್ಟಿಗೆ ದೀಪಗಳನ್ನು ಮಾಡಿ ವಿಶೇಷವಾಗಿ ಮೆರವಣಿಗೆ ಮುಖಾಂತರ ಬಂದು ವಾದ್ಯಗಳೊಂದಿಗೆ ರಾಮನಗರದ ಮತ್ತು ವೇಲೂರಿನ ಮತ್ತು ಸೇಲಂನವರ ವಾದ್ಯ ವೃಂದಗಳೊಂದಿಗೆ ಎಲ್ಲ ಜನಾಂಗದವರು ಒಟ್ಟಿಗೆ ಮೆರವಣಿಗೆ ಬಂದು ಈ ಮೂರು ದೇವತೆಗಳಿಗೆ ದೀಪೋತ್ಸವಗಳನ್ನು ಮಾಡಿ ಮತ್ತು ಬಲಿ ಕೊಡೋರು ಇದ್ದಾರೆ. ಸಾರಿ ನಾನು ಅದನ್ನ ಹೇಳಬಾರ್ದು, ಅದು ಪದ್ಧತಿ ಬಂದಿರೋದು ಆ ರೀತಿ. ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರ ಇದಕ್ಕೆಲ್ಲ ಇದೆ. ಊರಿನ ಜನಾಂಗದ ಎಲ್ಲ ಗಣ್ಯ ವ್ಯಕ್ತಿಗಳ ಎಲ್ಲ ಹಿರಿಯರ ಕಿರಿಯರ ಸಹಕಾರದೊಂದಿಗೆ ಈ ದಿನ ಅಣ್ಣಮ್ಮ ದೀಪೋತ್ಸವ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ. ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮದಲ್ಲಿ ತಮಿಳುನಾಡಿಂದ ಸಹ ಅಣ್ಣಮ್ಮನ ಬರ್ತದೆ ಯಾವಾಗ ಬರ್ತದೆ ಅಂತ ಕಾಯ್ತಾ ಇರ್ತಾರೆ. ಅವ್ರದ್ದು ಸಹ ಶುಕ್ರವಾರ ಭಾನುವಾರ ವಿಶೇಷವಾಗಿರ್ತದೆ ಈ ಕಾರ್ಯಕ್ರಮಕ್ಕೆ. ನಾವು ಏನು ಸಹಕಾರ ಕೊಡ್ತಾ ಇರೋಂಥ ನಮ್ಮ
ಮೀಡಿಯಾ ಮಿತ್ರರು ಇರ್ಬೋದು, ಮೊನ್ನೆಯಿಂದನೂ ಮೀಡಿಯಾ ಮಿತ್ರರು ಬಂದು ಆಲ್ರೆಡಿ ಪ್ರಚಾರ ಮಾಡಿದ್ದಾರೆ. ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗ ಮತ್ತು ನಮ್ಮ ಬೆಸ್ಕಾಂ ಸಿಬ್ಬಂದಿ ವರ್ಗ ಇವರೆಲ್ಲರ ಸಹಕಾರ ಭಾರಿ ಇದೆ. ಮತ್ತು ನಮ್ಮ ಮುನ್ಸಿಪಲ್ನ ಸಿ ಇ ಓರ್ ಇರ್ಬೋದು, ಅಧಿಕಾರಿ ವರ್ಗ ಇರ್ಬೋದು, ಮತ್ತು ಎಲ್ಲ ಸದಸ್ಯರ ಒಂದು ಬೆಂಬಲ, ಊರಿನ ಗಣ್ಯ ವ್ಯಕ್ತಿಗಳು ಮತ್ತೆ ಮೇಳ್ತಾರೆ, ಗಣ್ಯನ ಗಣ್ಯ ವ್ಯಕ್ತಿಗಳು, ಹಿರಿಯರು ಕಿರಿಯರು, ಎಲ್ಲ ಜನಾಂಗದ ನಾಯಕರು, ಎಲ್ಲ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ತರ ಉದ್ದೇಶ ಇಷ್ಟೇ, ಈ ದೇವಿಗಳ ಕೃಪೆಯಿಂದ ಊರಿನ ಮತ್ತು ಸುತ್ತಮುತ್ತಲ ಗ್ರಾಮಗಳಲ್ಲಿ ನಮ್ಮ ತಾಲೂಕಿಗೆ ರಾಜಕೀಯ ಆಗ್ಬೋದು, ಒಳ್ಳೆಯ ಸಂತೃಪ್ತಿಯಾಗಿ ಬೆಳೆಗಳಾಗಬೇಕು, ಮಳೆ ಆಗಬೇಕು, ಬೆಳೆಗಳಾಗಬೇಕು, ರೈತ ಕುಟುಂಬ ಎಲ್ಲ ಜನಾಂಗ ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು 19ನೇ ವರ್ಷ ಈ ಸಾರಿ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲರ ಸಹಕಾರ ಇದೆ, ಅವ್ರಿಗೆ ಎಲ್ಲ ಕೊಟ್ಟ ಸಹಕಾರ ಕೊಡೋರಿಗೆ ನಾನು ಈ ಪಟಾಲಮ್ಮ ದೇವಿಯ ಅಧ್ಯಕ್ಷನಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಹತ್ತಿ ಬೆಲೆಯ ಸಮಸ್ತ ನಾಗರಿಕ ಬಂಧುಗಳಿಗೆ ಈ ಅಣ್ಣಮ್ಮ ದೇವಿಯ ವಾರ್ಷಿಕೋತ್ಸವದ ಶುಭಾಶಯಗಳು. ಈ ದಿನ ಬೆಂಗಳೂರು ನಗರದ ದೇವತೆಯಾದಂಥ ಅಣ್ಣಮ್ಮ ದೇವಿಯನ್ನು ಹತ್ತಿ ಬೆಲೆಯ ಪಟಾಲಮ್ಮ ದೇವಸ್ಥಾನದ ಬಳಿ ತಗೊಂಬಂದು ಪ್ರತಿಷ್ಠಾಪನೆ ಮಾಡಿದಿರಿ. ಇದು 19ನೇ ವರ್ಷದ ವಾರ್ಷಿಕೋತ್ಸವ, ಭಾರಿ ವಿಜೃಂಭಣೆಯಿಂದ ಈಕಿತ ಊರಹಬ್ಬವನ್ನು ಮಾಡ್ತಾ ಇದ್ದೀರಿ. ಅತಿ ಬೆಲೆ ಸಮಸ್ತ ನಾಗರಿಕ ಬಂಧುಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಹಾಗೂ ಸೋಮವಾರ ಬೆಳಗ್ಗೆ 9 ಗಂಟೆಯಿಂದ ಸಂಜೆವರೆಗೂ ಪ್ರಮುಖ ಬೀದಿಗಳಲ್ಲಿ ಹೂವಿನ ಪಲ್ಲಕ್ಕಿ ಉತ್ಸವವನ್ನು ಭಾರಿ ವಿಜೃಂಭಣೆಯಿಂದ ನೆರವೇರಿಸಲಾಗಿದೆ. ಸರ್ವರಿಗೂ ಆಧಾರದ ಸುಸ್ವಾಗತ. ಜೈ ಹಿಂದ್, ಜೈ ಕರ್ನಾಟಕ. ಸುಮಾರು 19 ವರ್ಷಗಳಿಂದ ಅತಿಬೆಲೆ ಗ್ರಾಮದ ದೇವತೆ ಪಟಾಲಮ್ಮ ದೇವಸ್ಥಾನದಲ್ಲಿ ಶ್ರೀ ಅಣ್ಣಮ್ಮ ಉತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಈ ವರ್ಷ ಅತ್ತಿಬೆಲೆಯ ಗ್ರಾಮದ ಎಲ್ಲ ಗ್ರಾಮಸ್ಥರ ಒಪ್ಪಿಗೆ ಮೇಲೆ ಈ ದಿನ 19ನೇ ವರ್ಷದ ಅಣ್ಣಮ್ಮ ಮತ್ತು ಮಾರಮ್ಮ ಮತ್ತು ಪಟಾಲಮ್ಮ ಮತ್ತು ಮದಗದಮ್ಮ ಕಾವೇರಮ್ಮ ಚೌಡೇಶ್ವರಿ ದೇವಾಲಯ ಅಮ್ಮವರುಗಳಿಗೆ ಊರಹಬ್ಬವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷದಲ್ಲಿ ಈ ವರ್ಷ ತುಂಬ ಅದ್ಧೂರಿಯಾಗಿ ಅತ್ತಿಬೆಲೆಯಲ್ಲಿ ಊರಹಬ್ಬವನ್ನು ಆಚರಿಸುತ್ತಿದೆ. ಇವತ್ತು ಅತ್ತಿಬೆಲೆ ಗ್ರಾಮದಲ್ಲಿ ಅಣ್ಣಮ್ಮ ತಾಯಿನ ತಮ್ಮಂದು ಇವತ್ತು ನಮ್ಮ ಅತ್ತಿಬೆಲೆ ಗ್ರಾಮದ ಮುಖ್ಯಸ್ಥರಂತ ಮಾಜಿ ಚೇರ್ಮನ್ನು ಮಾಜಿ ಜಿಲ್ಲಾ ಪಂಚಾಯತ್ ಗೋಪಿನಾಥ್ ಗೋಪಿಯವರು ಮತ್ತು ಗ್ರಾಮದ ಎಲ್ಲ ಮುಖಂಡರು ಸೇರಿ ಇವತ್ತು ಅಣ್ಣಮ್ಮ ದೇವಿಯನ್ನು ಇವತ್ತು ಊರು ಬಾಗಿಲಿಂದ ವಿಜೃಂಭಣೆಯನ್ನು ತಗೊಂಡು ಬಂದು ಪಟಾಲಮ್ಮನ ದೇವಸ್ಥಾನ ಹತ್ರ ಇವತ್ತು ಒಂದು ನೆಲೆಸಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮಾರಮ್ಮ ದೇವರು ಮತ್ತು ಇನ್ನೂ ಅನೇಕ ಪಟಾಲಮ್ಮ ದೇವರು ಎಲ್ಲ ದೇವರುಗಳು ಇವತ್ತು 19 ವರ್ಷಕ್ಕೊಂದ್ಸರಿ ಏನೋ ದೀಪದ ಉತ್ಸವ ಮತ್ತು ಊರಹಬ್ಬವನ್ನು ಮಾಡಬೇಕಂತೇಳಿ ಎಲ್ಲರೂ ಬೈರಪ್ಪನಿಂದ ಇವತ್ತು ಅಣ್ಣಮ್ಮನ ತಂದು ಮಾಡ್ತಾಯಿದ್ದೆ. ನಾವು ಪ್ರತಿ ವರ್ಷವೂ ಹೋದ ವರ್ಷ ತೊಗೊಂಬಂದಿದ್ದರು, ಪ್ರತಿ ವರ್ಷ ತೊಗೊಂಬಂದಿದ್ದರು, ಅದಕ್ಕೆ ಮುಂದಿನ ವರ್ಷ ಕೊರೋನಾದಿಂದ ತಂದಿರಲಿಲ್ಲ. ಈ ಉದ್ದೇಶ ಏನಂತ ಹೇಳಿದ್ರೆ ಅಮ್ಮ ಹಳ್ಳಿಗೆ ಬಂದರೆ ಒಂದು ಒಳ್ಳೆಯ ಶಾಂತಿ ನೆಲೆ ಆಗ್ತೈತೆ, ಪ್ಲಸ್ ಗ್ರಾಮದಲ್ಲೆಲ್ಲ ಶಾಂತಿಯುತವಾಗಿ ಎಲ್ಲರೂ ಸಹಕಾರವಾಗಿ ಒಳ್ಳೆ ರೀತಿಯಲ್ಲಿ ಇರ್ತಾರೆ. ಅದೇ ರೀತಿಯಾಗಿ ಇವತ್ತು ಗ್ರಾಮದ ಎಲ್ಲರೂ ಸೇರಿದ್ದಾರೆ, ಎಲ್ಲ ಮುಖಂಡರು ಎಲ್ಲ ವರ್ಗದ ಜನ ಎಲ್ಲರೂ ಸೇರಿ ಇವತ್ತು ವಿಜೃಂಭಣೆಗೆ 5 ವರ್ಷಕ್ಕೊಂದ್ಸರಿ ಜಾತ್ರೆ ಮಾಡಬೇಕಂತ ತೀರ್ಮಾನ ಮಾಡಿಕೊಂಡು ಈ ವರ್ಷ ಜಾತ್ರೆಯನ್ನು ಮಾಡ್ತಾಯಿದ್ದಾರೆ. ಈ ದಿನ ಗುರುವಾರ ಪ್ರತಿ ವರ್ಷದಂತೆ ಈ ವರ್ಷ ಅಣ್ಣಮ್ಮ ದೇವಿ ಉತ್ಸವ ಬೆಂಗಳೂರಿಂದ ನಾಡದೇವತೆ ಗ್ರಾಮ ದೇವತೆ ಹಾಗೂ ಕೋಟೆ ಮಾರಮ್ಮ ಪಟಾಲಮ್ಮ ದೇವಿ ಅಣ್ಣಮ್ಮ ದೇವಿ ದೀಪೋತ್ಸವ ಕಾರ್ಯಕ್ರಮಗಳನ್ನು ಈ ವರ್ಷ ತುಂಬ ಅದ್ಧೂರಿಯಾಗಿ ಅಣ್ಣಮ್ಮ ಸೇವಾ ಸಮಿತಿಯಿಂದ ಈ ವರ್ಷ ತುಂಬ ಅತ್ಯುತ್ತಮವಾಗಿ ನಡೆಸ್ತಾ ಇದ್ದಾರೆ. ದಯವಿಟ್ಟು ಸುತ್ತಮುತ್ತಲಿನ ಗ್ರಾಮಸ್ಥರು ಅತ್ತಿಬೆಲೆ ಗ್ರಾಮಸ್ಥರು ಅಣ್ಣಮ್ಮ ದೇವಿ ಪಟಾಲಮ್ಮ ದೇವಿ ಮಾರಮ್ಮ ದೇವಿ ಆಶೀರ್ವಾದ ಪಡಿಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಓಂ ಶಕ್ತಿ ಅತ್ತಿಬೆಲೆ ಜನಗಳಿಗೆ ಎಲ್ಲರಿಗೂ ನಮ್ಮ ಓಂ ಶಕ್ತಿ ಪರವಾಗಿ ಸಾಷ್ಟಾಂಗ ನಮಸ್ಕಾರಗಳು. ಇದು 19ನೇ ವಾರ್ಷಿಕೋತ್ಸವ ನಮ್ಮ ಅತ್ತಿಬೆಲೆಯಲ್ಲಿ. 19ನೇ ವರ್ಷ ಅಂದರೆ ಎಷ್ಟು ಮಹತ್ವಪೂರ್ಣದ್ದು ಅದು ಹೇಳಕ್ಕೆ ಬೆಲೆ ಇಲ್ಲ. ಇದು 5ನೇ ವಾರ್ಷಿಕೋತ್ಸವನು ಅದು ನಡೀತಾ ಇದೆ. ನಮ್ಮ ದೇವಸ್ಥಾನದಲ್ಲಿ ಎಲ್ಲ ಜನಗಳು ಸಹಕಾರ ಚೆನ್ನಾಗಿ ಕೊಡ್ತಾರೆ. ನಮ್ಮ ಅತ್ತಿಬೆಲೆಯಲ್ಲಿ ಹೆಣ್ಮಕ್ಳು ಒಂದು ಶುಕ್ರವಾರ ಅಂದರೆ ನಮ್ಮ ಅಮ್ಮನ ಹತ್ರ ಓಡಿ ಬರ್ತಾರೆ. ಎಲ್ಲ ಜನಾಂಗದವರು ಬರ್ತಾರೆ, ಎಲ್ಲ ಮಕ್ಕಳು ಬರ್ತಾರೆ. ಒಬ್ಬೊಬ್ಬರು ಹೆಣ್ಮಕ್ಳು ಸಂತೋಷವಾಗಿ ಬಂದು ಅಮ್ಮನ ಬರ್ಮಾಡ್ಕೊಂಡಿದ್ದಾರೆ. ನಮ್ಗಳಿಗೆ ಅತ್ತಿಬೆಲೆ ಅಷ್ಟೊಂದು ಭಾಗ್ಯ ಸೌಭಾಗ್ಯ ಅಂದರೆ ಅದಕ್ಕಿಂತ ಸೌಭಾಗ್ಯ ಏನೂ ಇಲ್ಲ ಪ್ರಪಂಚದಲ್ಲಿ. ನಮ್ಮ ಅತ್ತಿಬೆಲೆಯಲ್ಲಿ ನಮ್ಮ ಗ್ರಾಮ ದೇವತೆ ಪಟಾಳಮ್ಮ ಅವ್ರ ಬಗ್ಗೆ ನಾವು ಏನು ಹೇಳಂಗೇ ಇಲ್ಲ. ಈಗ ಪಟಾಳಮ್ಮ
ಅಣ್ಣಮ್ಮನನ್ನು ಕರೆಸಿ ಪಡಲಮ್ಮ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರದಂದು ವಿಜೃಂಭಣೆಯಿಂದ ಅಣ್ಣಮ್ಮನ ಕಾರ್ಯಕ್ರಮ ಪ್ರತಿ ವರ್ಷದಿಂದ ಈ ವರ್ಷ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಅತ್ತಿಬೆಲೆ ನಾಗರಿಕ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಎಲ್ಲರ ಕಡೆ ಮನವಿ. ಅತ್ತಿಬೆಲೆಯ ಪ್ರತಿ ವರ್ಷದಂತೆ ಅತ್ತಿಬೆಲೆಯಲ್ಲಿ ಗ್ರಾಮ ದೇವತೆಯಾದಂಥ ಪಟಾಲಮ್ಮ ದೇವಸ್ಥಾನ, ದೇವಮ್ಮ ಮತ್ತು ಅಣ್ಣಮ್ಮ ದೇವಿಯ ಮತ್ತು ಮಾರಮ್ಮ ದೇವಿ, ಕೋಟೆ ಮಾರಮ್ಮ ದೇವಿ ಎಲ್ಲರೂ ಸೇರಿಸಿ ಒಟ್ಟಾಗಿ ಊರಹಬ್ಬ ಥರ ಆಚರಣೆ ಮಾಡ್ತವ್ರೆ. ಎಲ್ಲರೂ ಅತ್ತಿಬೆಲೆಯ ಸಾರ್ವಜನಿಕರು ಸಹಕಾರ ಮಾಡಿ ಒಳ್ಳೆತನವಾಗಿ ಯಶಸ್ವಿಯಾಗಿ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲ ಜನಾಂಗದವರು ಪ್ರತಿ ವರ್ಷದಲ್ಲಿ ಯಶಸ್ವಿಯಾಗಿ ಮಾಡಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ತೇವೆ.